ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನು ಬದಲಿಸಲಿದೆ ಎಂಬ ವಿಶ್ವಾಸ ನನಗಿದೆ. ಪಿ ಎಫ್ ಪಾಟೀಲ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಉಲ್ಬಣಗೊಂಡಿರುವ ವಾತಾವರಣವನ್ನು ಮನಗಂಡು ಪಕ್ಷದ ವರಿಷ್ಠರು ತಮ್ಮ ನಿರ್ಧಾರ ಬದಲಿಸುವ ಸಾಧ್ಯತೆ ದಟ್ಟವಾಗಿದೆ. ಹೈಕಮಾಂಡ್ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಎಂದು ನ್ಯಾಯವಾದಿ ಹಾಗೂ ಬಿಜೆಪಿ ಮುಖಂಡ ಪಿ ಎಫ್ ಪಾಟೀಲ್ ಅಭಿಮತವನ್ನು ವ್ಯಕ್ತಪಡಿಸಿದರು. ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಪಿ ಎಫ್ ಪಾಟೀಲ್ ಅವರ ಅಭಿಮಾನಿ ಬಳಗ ಮತ್ತು ತಾಲೂಕಿನ ಪಂಚಮಸಾಲಿ ಮುಖಂಡರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ನನ್ನ ಬೆಂಬಲಿಗರು ಪಕ್ಷದ ಕಾರ್ಯಕರ್ತರೇ ನನ್ನ ಹೈಕಮಾಂಡ್, ಇದ್ದಂತೆ ಅವರ ನಿರ್ಣಯದಂತೆ ನಾನು ನಡೆದುಕೊಳ್ಳುತ್ತೇನೆ. ಇನ್ನು 2 ದಿನಗಳು ಕಾಯಿರಿ, ಯಾವುದೇ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಎಂದು ಪಕ್ಷದ ಮುಖಂಡರು ಸೂಚನೆಯನ್ನು ನೀಡಿದ್ದಾರೆ. ಅವರ ನಿರ್ಣಯ ಹಾಗೂ ಬದಲಾವಣೆಗೆ ಕಾದು ನೋಡೋಣ. ಅಷ್ಟಕ್ಕೂ ವರಿಷ್ಠರು ತಮ್ಮ ನಿಲುವು ಪ್ರಕಟಿಸದೇ ಇದ್ದಲ್ಲಿ ಶಾಸಕರಾದ ಮಹದೇವಪ್ಪ ಯಾದವ, ಡಾಕ್ಟರ್ ಕೆವಿ ಪಾಟೀಲ್, ರಮೇಶ್ ದೇಶಪಾಂಡೆ, ರೇಣಪ್ಪ ಸೋಮವನ್ ಸೇರಿದಂತೆ ಸರ್ವ ಆಕಾಂಕ್ಷಿಗಳು ಒಂದಾಗಿ ಚರ್ಚಿಸಿ ಎಲ್ಲರೂ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಎಂದು ತಮ್ಮ ಸ್ಪಷ್ಟ ನಿಲುವನ್ನ ಪ್ರಕಟಿಸಿದರು. ಏನೋರು ಬಿಜೆಪಿ ಮುಖಂಡ ಡಾಕ್ಟರ್ ಕೆವಿ ಪಾಟೀಲ್ ಮಾತನಾಡಿ, ಬಿಜೆಪಿ ಪಕ್ಷದ ಹೈಕಮಾಂಡ್ ಮೇಲೆ ನಮಗೆಲ್ಲ ಭರವಸೆ ಇದೆ. ಅವರು ತಮ್ಮ ನಿಲುವನ್ನ ಬದಲಿಸಲು ಸಮಯವಿದೆ. ಎಲ್ಲರೂ ಒಗ್ಗಟ್ಟಾಗಿ ನಿರ್ಣಯಕ್ಕೆ ಬರುವವರೆಗೆ ದುಡುಕುವ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಿ ಎಫ್ ಬಸಿಡೋಣಿ, ವೈ ಎಚ್ ಪಾಟೀಲ್, ಶ್ರೀದೇವಿ ಮಾದಣ್ಣವರ್, ಜಿ ಬಿ ನಾಡಗೌಡರ್, ರಾಜೇಶ್ ಹರ್ಲಾಪುರ್, ಕಲ್ಲಣ್ಣ ವಜ್ರಮಟ್ಟಿ, ಬಾಳು ಹೊಸಮನಿ, ವಿಜಯ್ ಗುಡ್ದಾರಿ, ಶಂಕರ್ ಲಮಾಣಿ, ಬಿ ಎಲ್ ಸಂಕನಗೌಡರ್, ಚೇತನ್ ಗಾಣಿಗೇರ್, ದೊಡ್ಡಮನಿ ಸೇರಿದಂತೆ ಇವರು ಮಾತನಾಡಿದರು. ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ದುಡುಕುವ ಸ್ವಭಾವ ಬೇಡ ಎಂದು ಈ ಸಂದರ್ಭದಲ್ಲಿ ಸಂಗನಗೌಡ ಪಾಟೀಲ್, ಪರತಗೌಡ ಪಾಟೀಲ್, ಎಸ್ ಎಸ್ ಮುದೇನೂರು, ಬಿ ಎಸ್ ಬೆಳವಣಿಗೆ, ಹನುಮರೆಡ್ಡಿ ಗೋಂದಿ, ಪ್ರಶಾಂತ್ ಪಾಟೀಲ್, ಮಹದೇವಪ್ಪ ಮದಕಟ್ಟಿ, ಬಾಳಪ್ಪ ಹಂಜಿ, ಟಿ ಎಸ್ ಬಿದ್ದಣ್ಣವರ್, ಬಿ ಎಫ್ ಪಾಟೀಲ್, ಅಭಿಮಾನಿ ಬಳಗದವರು ಇದ್ದರು ಸೇರಿದಂತೆ ಪಂಚಮಸಾಲಿ ಮುಖಂಡರು ಉಪಸ್ಥಿತರಿದ್ದರು. ನಿರಾಸೆ ಆಗಬೇಡ್ರಿ, ನಾವು ಕೂಡ ಈ ರಿಪೋರ್ಟ್ ತಿಳಿಸ್ತೀವಿ, ತಾಲೂಕಿನ ಎಲ್ಲ ಅಟೆಂಡ್ ಬಂದೀವಿ, ಇಲ್ಲಿ ಏನತಿ ವಾಸ್ತುಸ್ಥಿತಿ ನಾವು ತಿಳಿಸ್ತೀವಿ, ನಿರಾಸೆ ಆಗಬೇಕು, ಹೋಗ್ಬೇಡ್ರಿ. ಇನ್ನೂ ಒಂದು 4-5 ದಿವಸ ವೇಟ್ ಮಾಡಲು ನೀವು ತಪ್ಪು ನಿರ್ಧಾರ ತಗೊಳಕ್ ಹೋಗ್ಬೇಡ್ರಿ. ಯಾವುದೇ ಕಾರಣಕ್ಕೂ ಕೂಡ ಆಸೆ ನೀವು ಪಕ್ಷೇತರ ಬೇರೆ ಪಕ್ಷ ಈ ತಪ್ಪು ನಿರ್ಧಾರ ತಗೊಳಕ್ಕೋಗ್ಬೇಡ್ರಿ. 4 ದಿವಸ ಆದ ನಂತರ ನಮ್ಮಿಂದ ಸ್ಪಂದನೆ ಬರಲಿಲ್ಲ ಅಂತಂದ್ರೆ ನಿಮಗೆ ಏನು ತಿಳಿತೈತೆ ಅದನ್ನು ಮಾಡಿದಂತ ಸ್ಪಷ್ಟವಾಗಿ ನಿನ್ನ ಹೇಳಬೇಕು. ಇದು ಒಳ್ಳೆಯದು. ಇನ್ನು 2ನೇದು ಹೈಕಮಾಂಡ್ ಇಂದ ಬಂದಂತ ಒಂದು ಮೆಸೇಜ್ ಏನಂತಂದ್ರ, ಇನ್ನೂ ಕೂಡ ಕಾಲ ಮಿಂಚಿಲ್ಲ, ನಮಗೆ ಗೊತ್ತಾಗಿಲ್ಲ ಏನೋ ಅಂದ್ರೆ ಯಾರು ಹೆಸರು ಹೇಳೋದಲ್ಲ ಯಾವ್ದು ಅನ್ನೋದು ಹೇಳೋದಲ್ಲ. ಆದ್ರೆ ಅಲ್ಲಿಂದ ಬಂದಂತ ಮೆಸೇಜ್ ಅಂತಂದ್ರ 2 ದಿನದೊಳಗ ಇದು ಸಾಧ್ಯತೆ ಆಯ್ತು ಏನಂತ ಬದಲಿ ಆಗುವಂತ ಸಾಧ್ಯತೆ ಐತಿ. 2 ದಿವಸ ನೀವು ಸಭೆ ಕೂಡ ಮಾಡಿ, ನಿಮ್ಮ ಚಟುವಟಿಕೆ ಮಾಡಿ, ನಿಮ್ಮ ಕಾರ್ಯಕ್ರಮ ಮಾಡಿ, ನೀವು ಬೇಕಾದ್ರೆ ಸಂಘಟನೆ ಮಾಡ್ರಿ, ನೀವು ಕ್ಯಾನ್ವಾಸ್ ಮಾಡ್ರಿ, ಎಲ್ಲ ಮಾಡಿ. ಆದ್ರೆ ತಪ್ಪು ಡಿಸಿಷನ್ ತಗೊಳಕ್ ಹೋಗ್ಬೇಡ ಅಂತ ಕೆಲಸ ನಿನ್ನೆ ರಾತ್ರಿ ಹೇಳ